गुड मॉर्निंग फ्रेंड्स मालती कुकिंग चैनल के एल्लरिगु स्वागत नानिवत्तु बेट्टद नेल्लिकाय सीजन ओळ्ळे बेट्टद नेल्लिकाय सिग्ता इदे इदु तुंबा विटमिन सी तुंबा जास्ती इरुत्ते इदरल्लि हागे इदु फैबर कूड जास्ती इरोद्रिंद वेट लॉस गे हेल्प आगुत्ते हागे हार्ट गे तुंबा ओळ्ळेदु मत्ते शुगर पेशेंट्स गुनु इदु तुंबा ओळ्ळेदु ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ವಿಟಮಿನ್ ಸಿ ತುಂಬಾನೇ ಜಾಸ್ತಿ ಇರೋದ್ರಿಂದ ಒಂದು ನಲ್ಲಿಕಾಯಿ ತಿಂದ್ರೇನೋ ಅಷ್ಟು ಬೇಕಾದಷ್ಟು ಹೇರಳವಾಗಿ ವಿಟಮಿನ್ ಸಿ ದೇಹಕ್ಕೆ ಸಿಕ್ಕುತ್ತೆ ಸೋ ಇದರಿಂದ ಒಂದು ಬಿಸಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದೀನಿ ಅದಕ್ಕೆ ಇವಾಗ ನಾವು ನಲ್ಲಿಕಾಯಿಗಳನ್ನೆಲ್ಲ ಈ ತರ ಕಟ್ ಮಾಡ್ಕೊಳ್ಳೋಣ ಈ ತರ ಹೆಂಗ್ ಕಟ್ ಮಾಡಿ ಈ ತರ ಪೀಸ್ ಪೀಸ್ಗಳನ್ನು ಮಾಡ್ಕೊಳ್ಳೋಣ ನೋಡಿ ಈ ತರ ನೋಡಿ ಫ್ರೆಂಡ್ಸ್ ನಾನು ಇವಾಗ ಎಲ್ಲಾ ನಲ್ಲಿಕಾಯನ್ನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ಎಲ್ಲಾ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದೊಂದು 1/2 ಕೆಜಿ ಅಷ್ಟು ನಲ್ಲಿಕಾಯಿ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂತ ಬೇರೆ ಪದಾರ್ಥಗಳು ಅಂತಂದ್ರೆ ಸ್ವಲ್ಪ ಹಸಿ ಸಾಸಿವೆ ತಗೊಂಡಿದ್ದೀನಿ ಹುರ್ಕೊಂಡಿಲ್ಲ ಹಾಗೆ ಮೆಂತ್ಯ ಹುರ್ಕೊಂಡಿರುವಂತ ಮೆಂತ್ಯ ತಗೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಈ ಬೆಲ್ಲ ಹಾಕಿರೋದು ಏನು ಗೊತ್ತಾಗದೇ ಇಲ್ಲ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಗೆ ಮಾಡಕ್ಕೆ ಮಾತ್ರ ಸ್ವಲ್ಪ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಹುಣಸೆಹಣ್ಣಿನ ರಸ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆ ಹಾಕೊಂಡು ಹುಣಸೆಹಣ್ಣಿನ ರಸ ತಗೊಂಡಿದ್ದೀನಿ ಹಾಗೆ ಇಂಗು ತಗೊಂಡಿದ್ದೀನಿ ಇಂಗು ಮತ್ತೆ ಇದಕ್ಕೆ 1 ಕಪ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸಾಸಿವೆನ ನಾನು ಹಸಿ ಸಾಸಿವೆನ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹುರಿದಿರೋ ಮೆಂತ್ಯ ತೋರಿಸಿದ್ನಲ್ಲ ಹುರಿದಿರೋ ಮೆಂತ್ಯ ಕೂಡ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ ನಾವು ಇವಾಗ ಎಣ್ಣೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕಣ ಇವಾಗ ಸಾಸಿವೆ ಸಿಡಿತಾ ಇದೆ ಇವಾಗ ಇಂಗು ಹಾಕೋಣ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತ ನಲ್ಲಿಕಾಯಿ ಹಾಕ್ತಾ ಇದೀನಿ ಅದಕ್ಕೆ ಇವಾಗ ಇದನ್ನ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ನಾವು ಉಪ್ಪು ಹಾಕೋಣ ಇವಾಗ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಬಾಡಿಸ್ಕೋಣ ಫ್ರೆಂಡ್ಸ್ ನಲ್ಲಿಕಾಯಿ ಎಲ್ಲ ಚೆನ್ನಾಗಿ ಬಾಡಿದೆ ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾವು ಒಂದು 2 ರಿಂದ 3 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋಣ ಈಗ 1 ರಿಂದ 1.5 ಸ್ಪೂನ್ ಅಷ್ಟು ಸಾಸಿವೆ ಪುಡಿ ಹಾಕೋತಾ ಇದೀನಿ 1.5 ಸ್ಪೂನ್ ಅಷ್ಟು ಮೆಂತ್ಯ ಪುಡಿ ಹಾಕೋತಾ ಇದೀನಿ ಸ್ವಲ್ಪ ಅರಶಿನ ಹಾಕೋತಾ ಇದೀನಿ ಇವಾಗ ಇದನ್ನ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಮೆಣಸಿನ ಪುಡಿ ಘಾಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಆ ತರ ಇದನ್ನ ಒಂದು ನಿಮಿಷ ಮಸಾಲೆನಲ್ಲಿ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಹುಣಸೆಹಣ್ಣಿನ ರಸ ಹಾಕೋಣ ಇದಕ್ಕೆ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದೀನಿ ಬೆಲ್ಲ ನೀವು ಹಾಕೊಳ್ಳದೇ ಇದ್ರೂ ಪರವಾಗಿಲ್ಲ ಆಪ್ಷನಲ್ ಅದು ಯಾಕಂದ್ರೆ ಉಪ್ಪಿನಕಾಯಿ ಅಂದ್ರೆ ಬೆಲ್ಲ ತುಂಬಾ ಬೆಲ್ಲ ಹಾಕಿಬಿಡ್ತು ಅಂತಂದ್ರೆ ಅದು ಒಂತರ ಗೊಜ್ಜಾದಂಗ ಆಗಿಬಿಡುತ್ತೆ ನಮ್ಮ ಗೊಜ್ಜ ತರ ಆಗಬಾರದು ಇದು ಉಪ್ಪಿನಕಾಯಿ ತರ ಟೇಸ್ಟ್ ಬರಬೇಕು ಹಾಗಾಗಿ ಅದನ್ನ ಹಾಕೊಳ್ಳದೇ ಇದ್ರೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೇಕು ಅಂತಂದ್ರೆ ಕೆಲವರಿಗೆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಇಷ್ಟ ಆಗುತ್ತೆ ಸೋ ಹಾಗಾಗಿ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ತೋರಿಸ್ತಾ ಇದೀನಿ ಇವಾಗ ಇದನ್ನ ಚೆನ್ನಾಗಿ ಈ ಮಸಾಲೆನಲ್ಲಿ ಕುದಿಯಕ್ ಬಿಡಣ ಮತ್ತೆ ಹಾಗೆ ಇದಕ್ಕೆ ಇನ್ನ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ನಾನು ಇವಾಗ ಮತ್ತೆ ಖಾರ ಕೂಡ ಇನ್ನೊಂದು ಸ್ವಲ್ಪ ಖಾರ ಬೇಕಾಗಬಹುದು ಸೋ ಖಾರ ಹಾಕ್ತಾ ಇದೀನಿ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಸ್ವಲ್ಪ ನೀರು ಹಾಕೋತಾ ಇದೀನಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಮೇಲೆ ಬರೋ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ
नोड़ फ्रेंड्स चेन्नागी मेल बंदिदे आगिदे फ्रेंड्स ना बौल गे हाकोळ्ळोण ग्यास आफ माड्बिडोण नोडी फ्रेंड्स बेट्टद नेल्लिकायिंद माडिरुवंत ಈ ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗಾಗ್ಲಿ ಅಥವಾ ಚಪಾತಿ ದೋಸೆ ಇದೆಲ್ಲದರ ಜೊತೆನೂ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಲ್ತ್ ಪಾಯಿಂಟ್ ಇಂದ ತಗೊಂಡ್ರೆ ಅಂತಾನು ಅತಿಕ ಹೆಚ್ಚು ವಿಟಮಿನ್ ಸಿ ಹೊಂದಿದೆ ಹಾಗೆ ಇದು weight loss ಗೆ ಹೆಲ್ಪ್ ಆಗುತ್ತೆ ಶುಗರ್ ಪೇಷಂಟ್ಸ್ ಗೆ ತುಂಬಾನೇ ಒಳ್ಳೆದು ಹಾಗೆ ಹಾರ್ಟ್ ಹೆಲ್ತ್ ಕೂಡ ತುಂಬಾನೇ ಒಳ್ಳೆದು ಹಾಗಾಗಿ ಇದನ್ನ ನೀವು ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ರೆ ಒಂದು 15 ದಿನದ ತನಕ ಇದನ್ನ ಇಟ್ಕೊಂಡು ತಿನ್ನಬಹುದು ಸೋ ಈ ತರದೊಂದು ಬಿಸಿ ಉಪ್ಪಿನಕಾಯಿ ಇನ್ಸ್ಟಂಟ್ ಆಗಿ ನೀವು ಮಾಡ್ಕೊಳ್ಳಿ ನಿಮಗೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್